ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸಿಕ್ಕಿದಾಗ ಹಸಿ ಅವರೆಕಾಳು ಈ ರೀತಿ ಬದನೆಕಾಯಿ ಜೊತೆ ಸಲ ಮಸಾಲ ಮಾಡ್ಕೊಳ್ಳಿ ತುಂಬನೇ ಒಳ್ಳೆ ಟೇಸ್ಟ್ ಇರುತ್ತೆ ನಾನು ಅಕ್ಕಿ ರೊಟ್ಟಿ ಜೊತೆಗೆ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಮೂರು ಬದನೆಕಾಯಿ ಮೈಸೂರು ಬದನೆಕಾಯಿ ಎರಡು ಟೊಮೊಟೊ ಒಂದು ಕಪ್ಪಷ್ಟು ಅವರೆಕಾಯಿ ತೊಗೊಂಡಿದ್ದೀನಿ ಹಸಿ ಅವರೆಕಾಳಿದು ಇಲ್ಲ ನಾನು ನೀವು ಈ ಜಾಗದಲ್ಲಿ ಬಟಾಣಿ ಕೂಡ ಉಪಯೋಗಿಸ್ಕೊಳ್ಬೋದು ಹಾಗೆ ಒಂದು ಗೆಡ್ಡೆ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಹಸಿ ಎರಡು ಸ್ವಲ್ಪ ಕರ್ಬೇವಿನ ಸೊಪ್ಪಿದೆ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಟೊಮೊಟೊ ಜಾಸ್ತಿ ಬೇಕಾದರೂ ಕೂಡ ಹಾಕ್ಕೊಳ್ಬಹುದು ಹಾಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ತುಪ್ಪ ಕೂಡ ಬಳಸ್ತಾ ಇದ್ದೀನಿ ಹಾಗೆ ಖಾರದ ಪುಡಿ ಧನಿಯಾದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಮ್ಯಾಗಿ ಮಸಾಲ ಪೌಡರು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಬೇಕಾದರೆ ಉಪಯೋಗಿಸ್ಕೊಳ್ಳಿ ಮೊದಲಿಗೆ ನಾವು ಅವರೆಕಾಳು ಹಸಿ ಅವರೆಕಾಳು ಏನು ತೊಗೊಂಡಿದ್ದೀವಿ ಅದನ್ನು ಹೊರಗಡೆ ಪಾತ್ರದಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾವು ಒಗ್ಗರಣೆಗೆ ಹಾಕ್ಬಿಟ್ಟರೆ ಬೇಗ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡು ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪನೇ ನೀರಾಕಿ ಹಾಕಿ ಹಸಿ ಕಾಳು ಬೇಗ ಬೇಯುತ್ತೆ ಹಾಗೆ ಬೇರೆ ಪಾತ್ರೆಯಲ್ಲಿ ಎಣ್ಣೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಎರಡು ಸ್ಪೂನಷ್ಟು ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಜೊತೆಗೆ ಈ ಪ್ಲೇಟಲ್ಲಿ ತೊಗೊಂಡಿರೋಂಥ ಎಲ್ಲ ಸಾಮಗ್ರಿಗಳನ್ನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೊಳ್ಳಿ ನಾನು ಪೇಸ್ಟ್ ಇಲ್ಲ ಹಾಗಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ಒಂದು ನಿಮಿಷ ಫ್ರೈ ಆದ ನಂತರ ಬದನೇಕಾಯಿ ತೊಳೆದು ಹೆಚ್ಚಿರೋಂಥ ಬದ್ನೆಕಾಯಿನ ಹಾಕೊಳ್ಳೋಣ ಬದನೆಕಾಯಿ ಜೊತೆಗೆ ಹಾಲಿಗೆಡೆ ಕೂಡ ಸೇರಿಸ್ಕೊಳ್ಬೋದು ನೀವು ತುಂಬಾ ಒಳ್ಳೆಯ ಟೇಸ್ಟ್ ಇರುತ್ತೆ ಬದ್ನೆಕಾಯಿನ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಬಾಡಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ನಂತರ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಾಳು ಕೂಡ ಉಪ್ಪು ಹಾಕಿದ್ದೀವಿ ಶುಂಠಿನ ಹಾಗಾಗಿ ನೋಡಿಕೊಂಡು ನೀವು ಉಪ್ಪನ್ನು ಉಪಯೋಗಿಸ್ಕೊಳ್ಳಿ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಂಡು ಟೊಮೊಟೋನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗಲ್ಲ ಅಂದರೆ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ಸ್ವಲ್ಪನೇ ಉಪ್ಪಿನ ಪುಡಿ ಹಾಕ್ಕೊಂಡು ನಡೆಯುತ್ತೆ ನಂತರ ತೊಗೊಂಡಿರೋಂಥ ಮಸಾಲ ಪೌಡ್ರುಗಳ ಬೆಲ್ಲ ಬಿಟ್ಟು ಬೆಲ್ಲ ಮತ್ತು ಮ್ಯಾಗಿ ಮಸಾಲ ಬಿಟ್ಟು ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಗರಂ ಮಸಾಲ ಪೌಡ್ರನ್ನ ಇದ್ದೀನಿ ಮ್ಯಾಗಿ ಇಲ್ಲ ಅಂದರೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳಿ ಹಾಕೊಂಡು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಒಂದೇ ಒಂದು ನಿಮಿಷದಷ್ಟು ಬಾಡಿಸ್ಕೊಳ್ಳೋಣ ನಂತರ ನಾವು ಬೇಯಿಸಿದೀವಲ್ಲ ಅವರೆಕಾಳು ಅದನ್ನು ಸ್ವಲ್ಪನೇ ನೀರಾಕಿ ಹಾಕಿ ಹಾಗಾಗಿ ನೀರು ಸ್ವಲ್ಪ ಇದರಿಂದ ಎಲ್ಲನೂ ಉಪಯೋಗಿಸಿದ್ದೀನಿ ಒಂದು ಐವತ್ತು ಎಮ್ ಎಲ್ ನೀರಿತ್ತು ನಿಮಗೆ ಗ್ರೇವಿ ಥರ ಬೇಕು ಇನ್ನೂ ಲಿಕ್ವಿಡ್ ಥರ ಬೇಕು ಅಂದರೂ ಕೂಡ ನೀರನ್ನ ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಜಾಸ್ತಿ ನೀರನ್ನ ಬಳಸ್ತಾ ಇಲ್ಲ ಹಾಗೆ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಮ್ಯಾಗಿ ಮಸಾಲ ಪೌಡರ್ ಹಾಕೊಂಡಿದ್ದೀನಿ ಬದನೆಕಾಯಿ ಎಲ್ಲ ಬೆಂದ ನಂತರ ಪೌಡ್ರ್ಗಳನ್ನ ಹಾಕೊಳ್ಳಿ ಬದನೆಕಾಯಿ ಬೇಗ ಬೇಯುತ್ತೆ ಒಗ್ಗರಣೆಯಲ್ಲಿ ಬೆಂದೋಗುತ್ತೆ ಟೊಮೊಟೊ ಕೂಡ ಹಾಕಿದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಎಲ್ಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಈ ಅಕ್ಕಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ಅಥವಾ ಚಪಾತಿ ಜೊತೆ ತಿನ್ನೋದಕ್ಕೆ ಅವರೆಕಾಳು ಬದನೇಕಾಯಿ ಗ್ರೇವಿ ರೆಡಿ ಆಗುತ್ತೆ ತುಂಬನೇ ಡಿಫ್ರೆಂಟ್ ಟೇಸ್ಟು ಡಿಫ್ರೆಂಟಾಗಿ ಇರುತ್ತೆ ಟೇಸ್ಟ್ ಕೂಡ ಸಲ ಮಾಡಿ ನೋಡಿ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟಿಗೆ ಉಪ್ಪು ಹಾಕ್ಬಿಟ್ಟು ಬಿಸಿ ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡ ನಂತರ ಈ ರೀತಿ ನೀವು ರೊಟ್ಟಿ ಒತ್ಕೊಂಡು ಮೇಲುಗಡೆ ಸ್ವಲ್ಪ ತಣ್ಣೀರು ಬಟ್ಟೆಯಿಂದ ಮೇಲಿನಂಥ ಹಿಟ್ಟನ್ನೆಲ್ಲ ಒತ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ಜೋಳದ ರೊಟ್ಟಿ ಮಾಡಿ ಅಭ್ಯಾಸ ಇದೆ ಜೋಳದ ರೊಟ್ಟಿ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಅಕ್ಕಿ ರೊಟ್ಟಿ ಕೂಡ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನು ಈ ಗ್ರೇವಿ ಏನಿದೆ ಅವರೇ ನೀವು ಪೂರಿ ಇಡ್ಲಿ ಪೂರಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಈ ಥರ ದೋಸೆ ಜೊತೆಗೆ ಅಥವಾ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಜೊತೆ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನು ಸೈಡ್ ಡಿಶಾಗಿ ಕೂಡ ಉಪಯೋಗಿಸ್ಬೋದು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಅಕ್ಕಿ ರೊಟ್ಟಿ ಜೊತೆಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಎರಡು ಟೇಸ್ಟು ನೋಡಿರಲ್ಲ ಎಷ್ಟು ಸಿಂಪಲ್ ಮಾಡ್ಕೊಳ್ಬೋದು ಅಂತೇಳಿ ಈಗಂತೂ ಅವರೇ ಕಾಳು ಸಿಗುತ್ತೆ ನಿಮ್ಗೆ ಅವರೇ ಕಾಳು ಸಿಗಲಿಲ್ಲ ಅಂದರೆ ಹಾಗಲೇ ಹೇಳ್ದಂಗೆ ಹಸಿ ಬಟಾಣಿ ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಈ ಕಾಳು ಜಾಗದಲ್ಲಿ ಬೇರೆ ಹಸಿ ಅವರೇ ಹಸಿ ಕಾಳುಗಳು ಯಾವುದನ್ನು ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲು ನಿಮಗೆ ಒಂದು ಹತ್ತು ನಿಮಿಷದೊಳಗಡೆ ಈ ಗ್ರೇವಿನ ರೆಡಿ ಮಾಡ್ಕೊಳ್ಬೋದು ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ರೊಟ್ಟಿ ಮಾಡೋದು ಕೂಡ ತುಂಬಾ ಸುಲಭ ಇಲ್ಲಾ ನೀವು ಜೋಳದ ರೊಟ್ಟಿ ಅಥವಾ ಚಪಾತಿ ಮಾಡ್ಕೊಂಡು ಕೂಡ ಉಪಯೋಗಿಸ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ನೀವೇನ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು